ಶಿವರಾಮಣ್ಣವರು ನೋಡಿದ್ರೇ ಎಷ್ಟೋ ಖುಷಿ ಆಗುತ್ತೆ ನಮಗೆ, ಹಳೆದೆಲ್ಲ ಜ್ಞಾಪಕ ಬರೋದು. ಒಂದು ಪ್ರೀತಿ ವಿಶ್ವಾಸದಿಂದ ಯಾವಾಗಲೂ ಮಾತಾಡ್ತಾ ಇದ್ರು. ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ, ಗ್ರೇಟ್ ಆಕ್ಟರ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲೇ ಸಿಕ್ಕಲಿ ಒಂದು ಒಂದು ವಿಶ್ವಾಸ, ಒಂದು ಆತ್ಮೀಯತೆ ಮಾತಾಡೋದ್ರಲ್ಲಿ. ಅವ್ರ ಜೊತೆ ನಾನು ಆ್ಯಕ್ಟ್ರಾಗಿ ಕೂಡ ಕೆಲಸ ಮಾಡಿದ್ದೀನಿ, ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯ. ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನಂದು ಒಂದು LCC ಟೂರ್ನಮೆಂಟು, ಲೆಜೆಂಡ್ ಸಿನಿಮಾ ಕ್ರಿಕೆಟ್ ಕಪ್ ಅಂತ ಇದ್ದಾಗ ಪುಟ್ಟಣ್ಣ ಕಣಗಾಲ್ ಅವರು ಒಂದು ಮೆಮೊರಿ ಮಾಡಿದಾಗ ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ದೆ. ಪಾಪ ಮಧ್ಯಾಹ್ನ 11:30 ಬಂದವರು, ಸಾಯಂಕಾಲ 6:30 ಇದ್ದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ಒಂದು 7-8 ಅವರ್ಸು ಮ್ಯಾಚ್ ನೋಡಿಕೊಂಡು ನಮ್ಮದು ಫುಲ್ ಇಡೀ ಎಲ್ಲ ಸಿನಿಮಾದವ್ರು ಎದ್ದಿದ್ದು. 2 ಮಂತ್ಸ್ ಬ್ಯಾಕ್ ಎಷ್ಟು ಚೆನ್ನಾಗಿ ಲವ್ಲಿ ಬೇಕಂತ ಇದ್ರು. ನಾವು ಅವ್ರು ನೋಡಿದ್ರೆ ನಾನು ಈಗ ಫೋಟೋಸ್ ನೋಡ್ತಾ ಇದ್ದೇನೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮಧ್ಯಾಹ್ನ ನನಗೆ. ಅಂತ ಶಿವರಾಮಣ್ಣವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ಇದು ನಿಜವಲ್ಲೋ, ಇದು ಯಾಕೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಭಾಳನೇ ಬೇಜಾರಾಗ್ತಾ ಇದೆ ನಿಜವಲ್ಲೋ. ಈ ಒಂದು ದುಃಖನ ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ನೀಡಲಿ, ಎಲ್ಲರೂ ಚೆನ್ನಾಗಿರಬೇಕು. ಶಿವರಾಮಣ್ಣವರು ನಿಜವಲ್ಲೋ ಗ್ರೇಟ್ ಆ್ಯಕ್ಟರ್, ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಈ ನೋವು ನಿಜವಲ್ಲೂ ಮರೆಯೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.